ಹಾಯ್ ಹಲೋ ನಮಸ್ಕಾರ ಅಚ್ಚರಿಯಶ್ವಿನಿ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ಒಂದು ಗ್ರ್ಯಾಂಡಾಗಿರೋ ಬ್ಲೌಸ್ನ ಯಾವ ರೀತಿ ಟ್ರೇಸ್ ಮಾಡ್ಕೊಳ್ಳೋದು ಅಂತ ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ವಿಡಿಯೋನ ಕೊನೆಯವರೆಗೂ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಎಷ್ಟು ಈಸಿಯಾಗಿ ನೀವು ಒಂದು ಗ್ರ್ಯಾಂಡ್ ಬ್ಲೌಸ್ನ ಟ್ರೇಸ್ ಮಾಡ್ಕೊಳ್ಬಹುದು ಅಂತ. ಸಿಂಪಲ್ಲಾಗಿರೋ ಬ್ಲೌಸ್ ಯಾವ ರೀತಿ ಟ್ರೇಸ್ ಮಾಡೋದು ಅನ್ನೋದು ನಮ್ಮ ಚಾನಲಲ್ಲಿ ವೀಡಿಯೋಸ್ನ ಅಪ್ಲೋಡ್ ಮಾಡಿದ್ದೀನಿ. ನೀವು ಅದನ್ನು ನೋಡಿಲ್ಲ ಅಂತಂದರೆ ಅದನ್ನು ಚೆಕ್ ಮಾಡಿಬಿಟ್ಟು ಆಮೇಲೆ ಈ ವಿಡಿಯೋ ನೋಡಿದ್ರೆ ನಿಮಗೆ ಪೂರ್ತಿಯಾಗಿ ಅರ್ಥ ಆಗುತ್ತೆ. ಸೊ ಆ ವಿಡಿಯೋನ ನೋಡೋದನ್ನು ಮರಿಬೇಡಿ. ಹಾಗಾದರೆ ಬನ್ನಿ ನೋಡೋಣ ಯಾವ ಥರ ನಾನು ಡಿಸೈನ್ ಟ್ರೇಸ್ ಮಾಡ್ಕೊಳ್ತಾ ಇದ್ದೀನಿ ಅಂತ. ಇಲ್ಲಿ ನೋಡ್ಬೋದು ನೀವು ನಾನು ಮೊಬೈಲಲ್ಲಿ ಒಂದು ಡಿಸೈನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೆ. ಆ ಸೆಲೆಕ್ಟ್ ಮಾಡ್ಕೊಂಡಿರೋಂಥ ಡಿಸೈನ್ನ ನಾನು ಇಲ್ಲಿ ಪ್ರಿಂಟೌಟ್ ತೊಗೊಂಡಿಲ್ಲ, ಓಕೆನಾ. ಡೈರೆಕ್ಟಾಗಿ ಒಂದು ಚಿಕ್ಕದಾಗಿರೋಂಥ ಟ್ರೇಸಿಂಗ್ ಪೇಪರ್ ತೊಗೊಂಡು ಅದರಲ್ಲಿ ಮೊದಲು ಪೀಕಾಕ್ನ ನಾನು ಟ್ರೇಸ್ ಮಾಡಿ ತೊಗೊಂಡು ಮತ್ತೆ ಸ್ಲೀವ್ಸಲ್ಲಿ ಟ್ರೇಸ್ ಮಾಡ್ತಾ ಇದ್ದೀನಿ. ಫಸ್ಟು ಚಿಕ್ಕದಾಗಿ ಮಾಡಿಕೊಂಡಿದ್ದೆ, ಅದನ್ನು ಈಗ ಸ್ಲೀವ್ಸಲ್ಲಿ ಎಲ್ಲೆಲ್ಲಿ ಬೇಕೋ ಅಲ್ಲಿ ಇಟ್ಟು ನಾನು ಟ್ರೇಸ್ ಮಾಡ್ತಾ ಇದ್ದೀನಿ. ಸೊ ಈ ರೀತಿ ಟ್ರೇಸ್ ಮಾಡೋದ್ರಿಂದ ನಾವು ಡಿಸೈನ್ನ ಚೇಂಜಸ್ ಮಾಡಬಹುದು. ನೋಡಿ, ಅದರಲ್ಲಿ ಬೇರೆ ರೀತಿ ಡಿಸೈನ್ ಇದೆ, ಬಟ್ ನಾನು ಸೇಮ್ ಟು ಸೇಮ್ ಮಾಡ್ತಾ ಇಲ್ಲ. ಯಾಕೆ ಅಂತಂದರೆ ಅದರಲ್ಲಿರೋಂಥ ಡಿಸೈನು ಕಸ್ಟಮರ್ಗೆ ಇಷ್ಟ ಆಗಿಲ್ಲ, ಅದಕ್ಕೆ ಚೇಂಜ್ ಮಾಡ್ತಾ ಇದ್ದೀನಿ. ಮೇಲ್ಗಡೆ ಏನು ಫ್ಲವರ್ ಇತ್ತೋ ಸೇಮ್ ಫ್ಲವರ್ನೇ ಈ ಪೀಕಾಕ್ಗಳ ಮಧ್ಯೆ ನಾನು ಟ್ರೇಸ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಇದೇ ಥರನೇ ನೀವು ಡಿಸೈನ್ನ ಆಲ್ಟ್ರೇಷನ್ ಮಾಡಬೇಕಾಗತ್ತೆ. ಇದೇ ಕಾರಣಕ್ಕೆ ಹೇಳಿದ್ದು ನಾನು, ಬೇರೆಯವ್ರತ್ರ ನೀವು ಡಿಸೈನ್ನ ತೊಗೊಂಡಾಗ ಅದರಲ್ಲಿ ಬೇರೆ ಡಿಸೈನ್ ಇರುತ್ತೆ, ಕಸ್ಟಮರು ಕೆಲವೊಂದು ಆಲ್ಟ್ರೇಷನ್ಸ್ ಹೇಳ್ತಾರೆ, ಆ ಆಲ್ಟ್ರೇಷನ್ಸ್ ಎಲ್ಲ ನೀವು ಈ ರೀತಿ ಟ್ರೇಸ್ ಮಾಡೋ ಟೈಮಲ್ಲೇ ಮಾಡಬೇಕಾಗತ್ತೆ. ಸೊ ಫಸ್ಟು ನಾನು ಪೀಕಾಕ್ ಎಲ್ಲ ಮುಗಿಸಾಯಿತು. ಮುಗಿಸಾದಮೇಲೆ ಮೇಲ್ಗಡೆ ಏನು ಫ್ಲವರ್ಸ್ ಇದೆ ಮತ್ತು ಎಲೆಗಳ ಥರ ಇದೆಯೋ ಅದನ್ನೆಲ್ಲ ಈಗ ಹಾಗೆ ಫ್ರೀ ಹ್ಯಾಂಡಲ್ಲಿ ಡ್ರಾ ಮಾಡ್ತೀನಿ. ಮೊದಲು ಆ ಫ್ಲವರ್ ಮಾತ್ರ ನಾನು ಟ್ರೇಸ್ ಮಾಡಿಕೊಂಡಿದ್ದೆ, ಅದನ್ನು ಡ್ರಾ ಮಾಡಿ ಆಯಿತು. ಈಗ ಪೆನ್ಸಿಲ್ ತೊಗೊಂಡು ನಾನು ಫಸ್ಟು ರ್ಯಾಂಡಮ್ ಆಗಿ ಕರ್ವ್ ಎಲ್ಲ ಹಾಕ್ತಾಯಿದ್ದೀನಿ. ಆ ಬಳ್ಳಿಗಳ ಥರ ಏನಿದೆಯೋ ಅದನ್ನು ಸುಮ್ಮನೆ ಹಾಗೆ ಕೈಯಲ್ಲಿ ಹಾಕ್ತಾಯಿದ್ದೀನಿ. ಪೆನ್ನಲ್ಲಿ ಮಾಡೋಕ್ಕೂ ಮುಂಚೆ ನೀವು ಈ ರೀತಿ ಪೆನ್ಸಿಲಲ್ಲಿ ಮಾಡಿಕೊಂಡಾಗ ಏನೇ ಮಿಸ್ಟೇಕ್ಸ್ ಇದ್ದರೂ ಎರೇಸ್ ಮಾಡ್ಕೋಬಹುದು. ಸೊ ಫಸ್ಟು ಪೆನ್ಸಿಲ್ನ ಯೂಸ್ ಮಾಡ್ಕೊಳ್ಳಿ. ಪೆನ್ಸಿಲ್ ಯೂಸ್ ಮಾಡಿ ಎಲ್ಲೆಲ್ಲಿ ನಿಮಗೆ ಎಲೆ ಬೇಕಾಗುತ್ತೋ ಅಥವಾ ಎಲ್ಲಿ ಕರ್ವ್ ಬೇಕಾಗುತ್ತೋ ಆ ರೀತಿಯೆಲ್ಲ ಬರ್ಕೊಂಡು ಆಮೇಲಷ್ಟೇ ಪೆನ್ನಲ್ಲಿ ಅದನ್ನು ಟ್ರೇಸ್ ಮಾಡಬೇಕು. ಸೊ ಇವಾಗ ಅದೇ ರೀತಿ ನಾನೇನು ಮಾಡ್ತಾ ಇದ್ದೀನಿ ಅಂದರೆ ಬರೀ ಅರ್ಧ ಸ್ಲೀವ್ಸಿಗೆ ಮಾತ್ರ ನಾನು ಡಿಸೈನ್ ಟ್ರೇಸ್ ಮಾಡ್ತಾ ಇದ್ದೀನಿ, ಈ ಕಡೆಗೆ ಮಾಡ್ತಿಲ್ಲ. ಯಾಕೆ ಅಂತ ನಿಮಗೆ ಮುಂದೆ ಗೊತ್ತಾಗತ್ತೆ. ಸೊ ಈಗ ನಾವು ನೀಟಾಗಿ ಎಲೆಯೆಲ್ಲ ಡ್ರಾ ಮಾಡ್ಕೊಳ್ಳೋಣ, ಎಲ್ಲೆಲ್ಲಿ ಬೇಕಾಗುತ್ತೋ ಅಲ್ಲಿ ಟ್ರೇಸ್ ಮಾಡ್ಕೊಳ್ಳೋಣ. ಸೊ ಈಗ ನಮ್ಮ ಸ್ಲೀವ್ಸ್ ವಿಡ್ತ್ ಏನಿದೆಯೋ, ಕಸ್ಟಮರ್ ಸ್ಲೀವ್ಸು ಅಳತೆ ಏನಿದೆಯೋ ಅದರೊಳಗಡೆಗೆ ಎಷ್ಟು ಲೀಫ್ ಬೇಕಾಗುತ್ತೋ ಅಷ್ಟು ಮಾತ್ರ ಬರೆದ್ರೆ ಸಾಕಾಗುತ್ತೆ. ಈ ಡಿಸೈನಲ್ಲಿ ತುಂಬ ಜಾಸ್ತಿ ಇದೆ, ಓಕೆನಾ. ಚಿಕ್ಕ ಚಿಕ್ಕದಾಗಿ ಅವರು ಡ್ರಾ ಮಾಡಿದಾಗ ಎಲೆಗಳ ಕೌಂಟಿಂಗ್ ಜಾಸ್ತಿ ಆಗುತ್ತೆ, ನಾವು ದೊಡ್ಡದಾಗೇನಾದರೂ ಟ್ರೇಸ್ ಮಾಡಿದ್ರೆ ಎಲೆಗಳ ಕೌಂಟಿಂಗ್ ಕೂಡ ಕಡಿಮೆ ಆಗುತ್ತೆ. ಸೇಮ್ ಟು ಸೇಮ್ ಅದೇ ರೀತಿ ಬರಬೇಕು ಅಂತಿಲ್ಲ, ಚಿಕ್ಕ ಪುಟ್ಟ ಚೇಂಜಸ್ನ ನಾವು ಇಲ್ಲಿ ಮಾಡ್ಕೊಳ್ಬಹುದು. ನಾನಿವಾಗ ಅದೇ ರೀತಿಯೇ ಮಾಡ್ತಾ ಇದ್ದೀನಿ. ನೋಡಿ, ಸೇಮ್ ಚಿಕ್ಕ ಪುಟ್ಟ ಚೇಂಜಸ್ ಮಾಡಿಬಿಟ್ಟು ಅಲ್ಲೆಲ್ಲ ಎಕ್ಸ್ಟ್ರಾ ಲೀಫ್ ಎಲ್ಲ ಡ್ರಾ ಮಾಡ್ತಾ ಇದ್ದೀನಿ. ಇವಾಗ ಇಲ್ಲಿ ನೋಡ್ಬೋದು ನೀವು, ನಾನು ಆಲ್ಮೋಸ್ಟು ಚಿಕ್ಕ ಪುಟ್ಟ ಲೀಫ್ ಎಲ್ಲ ಡ್ರಾ ಮಾಡಿ ಅದನ್ನು ಪೆನ್ನಲ್ಲಿ ಕೂಡ ಹೈಲೈಟ್ ಮಾಡಿಬಿಟ್ಟೆ. ಹೈಲೈಟ್ ಮಾಡಿರೋದನ್ನ ಅರ್ಧ ಫೋಲ್ಡ್ ಮಾಡಿಕೊಂಡು ಬ್ಯಾಲೆನ್ಸ್ ಸ್ಲೀವ್ಸ್ಗೆ ಸೇಮ್ ಟು ಸೇಮ್ನ ಟ್ರೇಸ್ ಮಾಡ್ತಾ ಇದ್ದೀನಿ. ಇಷ್ಟೇ, ನೀವು ಪೂರ್ತಿ ಆ ಕಡೆ ಈ ಕಡೆ ಎರಡೂ ಕಡೆ ಮಾಡಿದಾಗ ಏನಾಗುತ್ತೆ, ಒಂದೇ ಥರ ಬರೋದಿಲ್ಲ. ಅದಕ್ಕೆ ಏನು ಮಾಡಬೇಕು, ಅರ್ಧ ಸ್ಲೀವ್ನ ಮೊದಲು ಟ್ರೇಸ್ ಮಾಡ್ಕೊಳ್ಬೇಕು, ಅರ್ಧ ಸ್ಲೀವ್ ಆದಮೇಲೆ ಅಷ್ಟೇ ಈ ಕಡೆಗೆ ನೀವು ಅದನ್ನೇ ಟ್ರೇಸ್ ಮಾಡಿದ್ರೆ ಈಸಿಯಾಗಿ ಬಂದ್ಬಿಡುತ್ತೆ. ಸೊ ಈಗ ಪೆನ್ನನ್ನು ಯೂಸ್ ಮಾಡ್ಬೋದು. ಮೊದಲಾದ್ರೆ ನಾವು ಆ ಕಡೆ ಪೆನ್ಸಿಲ್ನ ಯೂಸ್ ಮಾಡಿದ್ವಿ, ಈ ಕಡೆ ಪೆನ್ ಯೂಸ್ ಮಾಡಿ. ಇಷ್ಟೇ ಸಿಂಪಲ್ಲಾಗಿ ನೀವು ಎಷ್ಟು ಗ್ರ್ಯಾಂಡಾಗಿರೋ ಬ್ಲೌಸ್ನ ಟ್ರೇಸ್ ಮಾಡ್ಕೋಬೋದು ಅಂತ ನೋಡ್ಕೊಂಡ್ರಲ್ಲ. ಈ ವಿಡಿಯೋ ಇಷ್ಟಾದರೆ ಲೈಕ್ ಮತ್ತು ಶೇರ್ ಮಾಡಿ, ಹಾಗೆ ಕಮೆಂಟ್ ಸೆಕ್ಷನಲ್ಲಿ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿದ್ರೆ ನಾನು ನಿಮ್ಮ ಡೌಟ್ನ ಕ್ಲಿಯರ್ ಮಾಡ್ತೀನಿ. ಸೊ ಹೇಗಿದೆ ಅಂತ ಅಂದ್ಬಿಟ್ಟು ಒಂದು ಲೈಕ್ ಕೊಡಿ, ಕಮೆಂಟ್ ಮಾಡಿ. ನಿಮ್ಮ ಸಹಕಾರ ಯಾವಾಗಲೂ ಇದೇ ರೀತಿ ಇರಲಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್, ಟೇಕ್ ಕೇರ್ ಆ್ಯಂಡ್ ಬಾಯ್ ಬಾಯ್.